ಹಳ್ಳಿಯ ಚಹಾ ಹೋಟೆಲ್ಗಳು, ಇದನ್ನು ಬರೆದಿರೋದು ವೀರೇಂದ್ರ ಸಿಂಪಿಯವರು. ಈ ಒಂದು ಗದ್ಯದಲ್ಲಿ ನಮಗೆ ಹಳ್ಳಿಯ ಚಹಾ ಹೋಟೆಲ್ಗಳು ಹೇಗಿರುತ್ತೆ, ಅಲ್ಲಿನ ಒಂದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಎಷ್ಟು ಸುಂದರವಾಗಿರುತ್ತೆ ಅನ್ನೋದನ್ನು ಲೇಖಕರು ಈ ಒಂದು ಗದ್ಯದ ಮೂಲಕ ತಿಳಿಸಿದ್ದಾರೆ. ಹಳ್ಳಿಯ ಮುರುಕು ಚಪ್ಪರದ ಚಹಾ ಪಳಾರದ ಅಂಗಡಿಗೆ ನೀವು ಯಾವತ್ತೂ ಹೋಗಿಲ್ಲ ಅಂತಂದರೆ, ಅಲ್ಲಿ ಕುತ್ಕೊಂಡು ಕಲಿಯುಗದ ಅಮೃತವೆನಿಸಿದ ಚಹಾನ ನೀವು ಸೇವನೆ ಮಾಡಿಲ್ಲ ಅಂತಂದರೆ ನಿಮ್ಮ ಲೈಫ್ ಇನ್ಕಂಪ್ಲೀಟ್ ಅಂತ ಇಲ್ಲಿ ಲೇಖಕರ ತಿಳುವಳಿಕೆ ಆಗಿದೆ. ಇನ್ನು ಪಟ್ಟಣದ ಹೋಟೆಲ್ಗಳನ್ನ ನೋಡಿದ್ರೆ, ಅಂದರೆ ಸಿಟಿಯಲ್ಲಿರೋ ಹೋಟೆಲ್ಗಳನ್ನ ನೋಡಿದ್ರೆ ಅದು ತುಂಬಾ ಅಟ್ರಾಕ್ಟಿವ್ ಆಗಿರುವಂತಹ ಬಿಲ್ಡಿಂಗ್ಸ್ಗಳಿರ್ತವೆ, ನಡೆದ್ರೆ ಕಾಲು ಜಾರುವಂತಹ ಒಂದು ಹೊಸವಾದ ಟೇಲ್ಸ್ಗಳನ್ನ ಹಾಕಿರ್ತಾರೆ, ಕುತ್ಕೊಂಡ್ರೆ ಮಾಸಿ ಹೋಗುವಂತಹ ಒಂದು ಚೇರ್ಗಳನ್ನ ನಾವು ನೋಡ್ಬೋದು, ಮತ್ತು ತಂಪಾದ ಫ್ಯಾನಿನ ಗಾಳಿ ಕೂಡ ಅಲ್ಲಿ ಇರುತ್ತೆ. ನಮ್ಮ ಟೇಬಲ್ಸ್ಗಳೆಲ್ಲ ಅಂದರೆ ಹೋಟೆಲಲ್ಲಿರೋ ಎಲ್ಲ ಟೇಬಲ್ಸೂ ಎಲ್ಲ ಫುಲ್ ಡೆಕೋರೇಟಿವ್ ಆಗಿಟ್ಟಿರ್ತಾರೆ, ಅದ್ರ ಮೇಲೆ ಗ್ಲಾಸ್ ಇರುತ್ತೆ, ಆ ಗ್ಲಾಸ್ನಲ್ಲಿ ನೀರು ಕೂಡ ಇರುತ್ತೆ. ನೀವು ಕುತ್ಕೊಳ್ತಿರೋದನ್ನೇ ನೀವು ಕುತ್ಕೊಳ್ತಿದ್ದಂಗೆ ಅಲ್ಲಿ ಏನು ಬೇಕು ಅಂತ ಕೇಳಕ್ಕೆ ಬರೋ ಒಬ್ಬ ಮಾಣಿ ಇರ್ತಾನೆ. ಆ ಮಾಣಿ ಹೆಂಗಿರ್ತಾನೆ ಅಂದರೆ ಶಿಸ್ತಾಗಿ ಯೂನಿಫಾರ್ಮ್ ಹಾಕ್ಕೊಂಡು ಒಳ್ಳೆ ಯಂತ್ರದ ಗೊಂಬೆ ಅಂತ ಬಂದ್ಬಿಟ್ಟು ನಿಮ್ಮ ಮುಂದೆ ನಿಂತ್ಕೊಂಡು ಏನು ಬೇಕು ಅಂತ ಕೇಳ್ತಾನೆ. ನೀವು ಏನಿದೆ ಅಂತ ಕೇಳೋದೇ ತಡ, ಅವ್ನು ನಿಮಗಿಂತ ಸಲೀಸಾಗಿ ಬೋಂಡಾ, ದೋಸೆ, ಉತ್ತಪ್ಪ, ಉಪ್ಮಾ, ಪೂರಿ, ಬಜ್ಜಿ ಅಂತ ಏನೇನಿದೆಯೋ ಅದನ್ನೆಲ್ಲ ಹೇಳೋಕೆ ಶುರು ಮಾಡ್ತಾನೆ. ಆಗ ಆ್ಯಕ್ಚುಲಿ ಹೇಳಬೇಕಂದ್ರೆ ಅದರಲ್ಲಿ ಬಿಸಿ ಯಾವುದು, ಹಸಿ ಯಾವುದು, ಅಳಿಸಿದ ಯಾವುದು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ, ಆ ಮಾಣಿಗೂ ಕೂಡ ಗೊತ್ತಿರೋದಿಲ್ಲ. ಇನ್ನು ನೀವು ಆ ಯಾವುದೋ 100 ಹೆಸರುಗಳಲ್ಲಿ ಯಾವುದೋ ಒಂದು ಹೆಸರಿನ ಬೋಂಡಾನ ತರಿಸಿದ್ರೆ ಅದನ್ನು ನಿಮ್ಮ ಗಂಟಲಲ್ಲೂ ಕೂಡ ಇಳಿಯೋದಿಲ್ಲ, ಆ ಬೋಂಡಾ ಹಂಗಿರುತ್ತೆ. ಇನ್ನು ವಡೆ ತರಿಸಿದ್ರಿ ಅಂದರೆ ಅದನ್ನು ಯಾವ ಶಸ್ತ್ರದಲ್ಲೂ ನೀವು ಮಣಿಸೋಕ್ಕಾಗಲ್ಲ, ಅಂದರೆ ನೀವು ಯಾವ ಸ್ಪೂನು ಚಾಕು ಏನು ತೊಗೊಂಡ್ರೂ ಅದನ್ನು ನೀವು ಮುರಿಯೋದಕ್ಕಾಗಲ್ಲ, ಹಂಗಿರುತ್ತೆ ಆ ವಡೆ ಅಂತ ಹೇಳ್ತಿದ್ದಾರೆ. ಇನ್ನು ಇಡ್ಲಿ ನೋಡಿದ್ರೆ ಇಡ್ಲಿ ಏನೋ ಬೆಳ್ಳಗೆ ಇರುತ್ತೆ, ಹೌದು, ಆದರೆ ಚಿಕ್ಕದಾಗಿರುತ್ತೆ, ಆದರೆ ಬಾಯಲ್ಲಿಟ್ಟರೆ ಇಡ್ಲಿನ, ಪ್ಲೇಟಲ್ಲಿರೋದು ಇಡ್ಲಿನ ಅಂತ ನಿಮಗೆ ಕನ್ಫ್ಯೂಸ್ ಆಗೋ ರೀತಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ನಿಮ್ಮ ಸ್ಥಳವನ್ನು ಆಕ್ರಮಿಸಿಕೊಳ್ಳಲು ಅಯ್ಯೋ ಇವ್ರು ಯಾವಾಗಪ್ಪ ತಿಂದು ಮುಗಿಸ್ತಾರೆ ಅಂತ ನೀವು ತಿನ್ನೋದನ್ನೇ ಒಳ್ಳೆ ಕಣ್ಬಿಟ್ಕೊಂಡು ನೋಡ್ತಾ ಇರೋರು ಇರ್ತಾರೆ, ಅಲ್ಲಿ ನೀವು ಆರಾಮಾಗಿ ತಿನ್ನೋದಕ್ಕೂ ಆಗಲ್ಲ. ಈ ಪಟ್ಟಣದ ಹೋಟೆಲ್ಗಳ ನೂಕು ನುಗ್ಗಲ್ಗಳು, ಗಲಭೆ ಗಲೀಜುಗಳು ಸಾಕಪ್ಪ ಇದ್ರೆ ಸವಾಸ ಅಂತ ಅನ್ಸ್ಬಿಡುತ್ತೆ. ತಿಂಡಿ ತಿಂದು ಚಹಾ ಕುಡಿದು ಹೊರಬಿದ್ರೆ ಅದ್ಭುತ ಸಾಹಸ ಮಾಡಿ ಬಂದ ಅನುಭವ ನಿಮ್ಗಾಗುತ್ತೆ ಅನ್ನೋದನ್ನ ಲೇಖಕರು ಹೇಳ್ತಿದ್ದಾರೆ. ಇನ್ನು ಪಟ್ಟಣದ ಹೋಟ್ಲ್ ಅಂದರೆ ಅದು ನಯನಾಜುಕಿನ ಹೆಣ್ಣಿದ್ದಂತೆ, ಅದೇ ಹಳ್ಳಿಯ ಚಹಾ ಪಳಾರದ ಅಂಗಡಿ ಅಂದರೆ ಇಳಕಲ್ ಸೀರೆ ಉಟ್ಟ ಹಳ್ಳಿ ಹೆಣ್ಣಿದ್ದಂತೆ ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ. ಇನ್ನು ಜೀವನದಾಗ ಹುಟ್ಟಿದ ಮೇಲೆ ಏನೇನು ಕಂಡಿ, ಸಾಯೋಳಗೆ ಒಂದ್ಸಲ ಏನಾದರೂ ನೋಡು ಜೋಗದ ಗುಂಡಿ ಅಂತ ಒಂದು ತಮಾಷೆಯ ಒಂದು ಕವಿ ಸಾಲುಗಳನ್ನ ಬರೆದಿರ್ತಾರೆ. ಆ ಜೋಗದ ಜೋಕನ್ನು ಬರೆದ ಕವಿ ಏನಾದರೂ ಈ ಹಳ್ಳಿ ಚಂದ್ರಭವನಕ್ಕೆ ಭೇಟಿ ಇಟ್ಟು ಇಲ್ಲಿ ಚಹಾನ ಒಂದ್ಸಲ ಕುಡಿದಿದ್ರೆ ಇಲ್ಲಿ ಚಹಾ ಕುಡಿಯದ ಬಜ್ಜಿಯಂ ತಿನ್ನದ ಜನ್ಮ ವ್ಯರ್ಥವೆಂದು ಹಾಡ್ಬಿಡ್ತಿದ್ದ, ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಆ ಒಂದು ಚಹಾ ಅಂಗಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಲೇಖಕರು. ಇನ್ನು ಹಳ್ಳಿಯ ಚಹಾ ಪಳಾರದ ಅಂಗಡಿಯಲ್ಲಿ ಏನಿದೆ ಅಂತ ನೋಡಿದ್ರೆ ಮುರುಕು ಬೆಂಚು ಇದೆ, 3 ಕಾಲಿನ ಕುರ್ಚಿ ಇದೆ, ಆದರೆ ನಮ್ಮೂರ ಚಂದ್ರಭವನದ ಮಲ್ಲಣ್ಣ ಸೋಸುವ ಚಹಾವನ್ನ ಇನ್ಯಾವ ಇಂದ್ರಭವನದಲ್ಲೂ ಕೂಡ ನಾವು ನೋಡೋಕೆ ಸಾಧ್ಯ ಇಲ್ಲ. ಆ ಚಹಾದ ಕಂಪೇನು, ಬಣ್ಣವೇನು, ಅದರಲ್ಲಿ ಹಾಕಿದ ಗಟ್ಟಿ ಹಾಲಿನ ಹೆಡಸೇನು, ಅದನ್ನು ಅನುಭವಿಸಿಯೇ ತಿಳಿಯಬೇಕು ಅಂತ ಆ ಚಹಾವನ್ನು ವರ್ಣಿಸ್ತಿದ್ದಾರೆ ಇಲ್ಲಿ ಲೇಖಕರು. ಹಳ್ಳಿಯ ಚಹಾ ಹೋಟೆಲ್ನಲ್ಲಿ ಸಿಗುವಂತಹ ಆತ್ಮೀಯತೆಯಾಗಲಿ ಆತಿಥ್ಯವಾಗಲಿ ಇನ್ನೆಲ್ಲೂ ಕೂಡ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಬೇಕು ಬೇಡಗಳನ್ನು ಅರಿತ ಮಾಡಿ ಒಂದು ಕೈಯಿಂದ ಬೆವರನ್ನು ಹೊರಿಸ್ಕೊಳ್ತಾ ಇನ್ನೊಂದು ಕೈಯಿಂದ ನಮ್ಗೆ ಇಷ್ಟವಾದ ಪೂರಿ ಸಾಗುಗಳನ್ನು ತಂದು ನಮ್ಮ ಮುಂದೆ ಇಡ್ತಾನೆ. ಆ ಪೂರಿಯ ಎಣ್ಣೆ ನಮ್ಮ ಪ್ರಕೃತಿಗೆ ಒಗ್ಗದು ಅಂತ ಅವನಿಗೆ ಗೊತ್ತಿರೋದ್ರಿಂದ ಅದಕ್ಕೆ ಅಂತಾನೆ ಈ ರದ್ದಿ ಕಾಗದಗಳನ್ನ ತಂದು ಕೊಡ್ತಾನೆ ಆ ಪೂರಿಯಲ್ಲಿರೋ ಎಣ್ಣೆಯನ್ನು ಒರೆಸ್ಕೊಳ್ಳೋದಕ್ಕೆ ಅಂತ. ಈ ರೀತಿ ಆರೈಕೆಯನ್ನು, ಸೇವೆಯನ್ನು ಯಾವ ಹೆಂಡತಿನೂ ಕೂಡ ಮಾಡೋದಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೋತಾನೆ ಆ ಮಾಣಿ ಅಂತ ಹೇಳ್ತಿದ್ದಾರೆ. ಪೂರಿಯ ಪ್ಲೇಟನ್ನು ಸರಿಸ್ತಾಳೆ, ನೀವು ಕೇಳಿಲ್ಲ ಅಂದರೂ ಬಜ್ಜಿ ನಿಮ್ಮ ಮುಂದೆ ಬಂದಿರುತ್ತೆ, ಅದನ್ನು ನೀವು ಬೇಡ ಅಂತಲೂ ಹೇಳೋಕ್ಕಾಗಲ್ಲ. ಇನ್ನು ನಿಮಗೋಸ್ಕರ ಸ್ಪೆಷಲಾಗಿ ಅವಲಕ್ಕಿ ಸುಸಲ ಮಾಡಿದ್ದೇನೆ ಅಂತ ಮಾಣಿ ಹೇಳ್ತಿದ್ರೆ ರೋಮಾಂಚನ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಹೊಟ್ಟೆ ತುಂಬ ತಿಂದು ಬೀಡಿ ಸೇದ್ಕೊಂಡು ಅಲ್ಲೇ ನೀವು ಎಷ್ಟೊತ್ತು ಕಾಲ ಕಳೆದರೂ ಕೂಡ ನಿಮ್ಮನ್ನು ಯಾರು ಎದ್ದೋಗಿ ಅಂತ ಹೇಳೋರಿಲ್ಲ. ನಿಮ್ಮ ಮಾತಾಡಿ ಆಡಿ ನಿಮ್ಮ ಗಂಟಲು ದಣದು ನೀವೇನಾದ್ರು ಎದ್ದೋಗ್ಬೇಕು ಅಂತ ಅಂದ್ಕೊಂಡಾಗ ದುಡ್ಡು ಕೊಟ್ಟೇ ಹೋಗ್ಬೇಕು ಅಂತ ಏನೂ ಇಲ್ಲ. ಅಲ್ಲಿ ಕೌಂಟರ್ ಹತ್ರ ಹೋಗ್ಬಿಟ್ಟು ನನ್ನ ಹೆಸರಲ್ಲಿ ಬರ್ಕೊಳ್ಳಿ ಅಂತ ಅಂದರೆ ಸಾಕು, ಆ ಒಂದು ಚಹಾ ಹೋಟೆಲ್ನ ಮಾಲೀಕನ ಕೆಲಸ ಬರೀ ಅದೊಂದೇ ಆಗಿದೆ, ಅವ್ರವ್ರ ಹೆಸರಲ್ಲಿ ಬರ್ಕೊಳ್ಳೋದಾಗಿರುತ್ತೆ. ಯಾಕಂತಂದರೆ ಈ ಸುಗ್ಗಿಗೊಮ್ಮೆ 4 ಚೀಲ ಜೋಳ ತಂದ್ಬಿಟ್ಟು ಅವ್ರ ಹೋಟ್ಲಿಗೆ ಹಾಕಿದ್ರೆ ಅಷ್ಟೇ ಸಾಕು, ನಿಮ್ಮ ಬಾಕಿ ಚುಕ್ತಾ ಆದಂಗೆನೆ ಇನ್ನು ವರ್ಷದವರೆಗೂ ಕೂಡ ನೀವು ಪೂರಿ ಬಜ್ಜಿಗಳನ್ನ ತಿನ್ಕೊಂಡು ಹೂ ಸುದ್ದಿಯನ್ನೆಲ್ಲ ಮಾತಾಡಿಕೊಂಡು ಎದುರಿಗೆ ಬರೋರನ್ನ ಗೇಲಿ ಮಾಡಿಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ.
ಇಂಗ್ಲೆಂಡ್ನಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಕ್ರಿಕೆಟ್ ಗ್ರೌಂಡ್ ಇದೆ, ಚರ್ಚ್ಗಳಿರುತ್ತೆ ಅಂತ ಹೇಳ್ತಾರೆ. ಅನ್ನಜೀವಿಗಳಾದ ನಮ್ಮ ದೇಶದಲ್ಲಿ ಸಾಂಪ್ರದಾಯಿಕರ ಗುಡಿಗಳೂ ಇವೆ, ಹೋಟೆಲ್ ಎಂಬ ಆಧುನಿಕರ ಗುಡಿಗಳೂ ಇವೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಹೋಟೆಲ್ ಎನ್ನುವುದು ನಮ್ಮ ನಾಲಿಗೆಯ ರುಚಿ ತಣಿಸುವಂತಹ ಅಪ್ಸರಿಯ ಮಂದಿರ ಅಂತಾನೆ ಹೇಳ್ತಿದ್ದಾರೆ ಇಲ್ಲಿ ಲೇಖಕರು, ಆ ರೀತಿಯಾಗಿ ವರ್ಣಿಸ್ತಿದ್ದಾರೆ. ಈ ಹಳ್ಳಿಯ ಹೋಟ್ಲು ಅಂತಂದ್ರೆ ಬರೀ ಹೋಟ್ಲ್ ಅಲ್ಲ, ಇದೊಂಥರ ಸಾರ್ವಜನಿಕರ ಕೂಟ ಇದ್ದಂತೆ. ಈ ರಸಿಕರ ಉಂಡಾಡಿಗಳ ಒಂದು ನಿವಾಸ ಆಗಿರ್ಬೋದು, ತರುಣರ ಕ್ಲಬ್ ಆಗಿರ್ಬೋದು, ಗೃಹಸ್ಥರ ವಿಶ್ರಾಮ ಗೃಹ ಆಗಿರ್ಬೋದು, ಈ ವೃದ್ಧರ ಬಾಯಿ ಚಪ್ಪಲ ತಣಿಸುವಂತ ಅಕ್ಷಯ ಪಾತ್ರೆ ಆಗಿರ್ಬೋದು, ಅನಕ್ಷರಸ್ಥರ ಪಾರ್ಲಿಮೆಂಟ್ ಆಗಿರ್ಬೋದು, ಎಲ್ಲ ತರ ವಯಸ್ಸಿನ ಎಲ್ಲ ಅಭಿರುಚಿ ಹವ್ಯಾಸಗಳಿರುವಂತಹ ಎಲ್ಲ ಉದ್ಯೋಗದಲ್ಲಿರುವಂತವರು, ಸರ್ವ ಜಾತಿಗಳು ಅಂದ್ರೆ ಯಾವ ಜಾತಿ ಅಂತಾನು ಇರೋದಿಲ್ಲ, ಎಲ್ಲ ಜನರಿಗೂ ಇಲ್ಲಿ ಸಮಾನವಾದ ಸ್ಥಾನವಿರುತ್ತೆ. ಈ ಹಳ್ಳಿಗಳಲ್ಲಿ ಸಮಾನತೆಯ ಬೀಜವನ್ನ ಬಿತ್ತು ಬೆಳೆದ ಸಂಸ್ಥೆ ಎಂದರೆ ಅದು ಚಹಪಳರದ ಅಂಗಡಿಯೇ ಆಗಿದೆ ಅನ್ನೋದನ್ನ ಹೇಳ್ತಿದ್ದಾರೆ. ಇದು ವಿಶ್ರಾಂತಿಯ ಸ್ಥಳವೂ ಹೌದು, ಶಕ್ತಿ ಗಳಿಸುವ ಸ್ಥಳವೂ ಹೌದು ಅನ್ನೋದನ್ನು ಹೇಳ್ತಿದ್ದಾರೆ. ಭಾವೈಕ್ಯತೆ ಅಂತ ಬಾಯಿ ಬಾಯಿ ಬಡ್ಕೊಂಡ್ರೆ ಸಾಲದು, ಭಾವೈಕ್ಯತೆ ನಮ್ಮ ದೇಶದಲ್ಲಿ ಎಲ್ಲಿಯಾದರೂ ಇದೆ ಅಂತ ಅಂದ್ರೆ ಅದು ನಮ್ಮ ಹಳ್ಳಿಯ ಚಹಪಳಾರದ ಅಂಗಡಿಯಲ್ಲೇ. ಇದನ್ನ ನೀವು ತಿಳ್ಕೊಳ್ಳಲಿಲ್ಲ ಅಂದ್ರೆ ನಿಮ್ಗೆ ಉಳಿಗಾಲ ಇಲ್ಲ ಅನ್ನೋದನ್ನ ಲೇಖಕರು ಹೇಳ್ತಿದ್ದಾರೆ. ಇನ್ನು ಈ ಒಂದು ಹೋಟೆಲ್ಗೆ ಬರುವಂತಹ ಜನರ ವೈಶಿಷ್ಟ್ಯತೆ ಏನು ಅನ್ನೋದನ್ನ ನೋಡೋದಾದ್ರೆ, ಕೆಲವರು ಈ ಚಹಾವನ್ನ ಕುಡಿದಲ್ಲೇ ಬೆಳಗ್ಗೆ ಅವರ ಕೆಲಸಗಳೇ ಆಗೋದಿಲ್ಲ ಅನ್ನೋರು ಇರ್ತಾರೆ. ಎಂಥವ್ರು ಅಂತಂದ್ರೆ, ಕೆಲವು ಜನ ಚೊಂಬಿಡ್ಕೊಂಡು ಇನ್ನೂ ಬಯಲಿಗೆ ಹೋಗಿರೋದೆಲ್ಲ ಆಗ್ಲೇ ಈ ಚಹಾಪಳಾರದ ಅಂಗಡಿಗೆ ಬಂದು ಹೋಗ್ಬಿಡ್ತಾರೆ. ಅಲ್ಲೇ ಒಂದು ಗ್ಲಾಸಲ್ಲಿ ನೀರು ತಗೊಂಡು ಬಾಯಿ ಮುಕ್ಕಳಿಸಿ ಮುಖ ತೊಳೆದ್ಬಿಟ್ಟು ಚಹಾ ಕುಡಿದ್ಬಿಟ್ಟು ಆಮೇಲೆ ಅವರು ದಿನನಿತ್ಯದ ಕಾರ್ಯಗಳನ್ನ ಮಾಡೋದಕ್ಕೆ ಹೋಗ್ತಾರೆ. ಇನ್ನು ಭೂಮಾತೆಯ ಚೊಚ್ಚಲ ಮಗನಾದ ರೈತನು ಕೂಡ ಅಷ್ಟೇ, ಎತ್ತುಗಳನ್ನ ಹೊಡ್ಕೊಂಡು ಬರ್ತಿರುವಾಗ ಈ ಪಳಾರದ ಅಂಗಡಿಯ ಮುಂದೆ ತನ್ನ ಎತ್ತುಗಳು ನಿಂತ್ಕೊಳ್ತಾವಂತೆ. ಅಯ್ಯೋ, ಹೊಲಕ್ಕೆ ಹೊತ್ತಾಯ್ತು, ಬೇಗ ಹೋಗ್ಬೇಕು ಅಂತ ಒಂದ್ ಕಡೆ ಅನ್ಸಿದ್ರು, ಈ ಎತ್ತುಗಳ ತೃಪ್ತಿಗಾದ್ರೂ ಸರಿ ಒಳಗಡೆ ಹೋಗ್ಬಿಟ್ಟು ಒಂದ್ ಚಹಾ ಕುಡ್ಕೊಂಡ್ ಬರೋಣ ಅಂತ ಹೋಟ್ಲ್ ಒಳಗಡೆ ಹೋದ್ರೆ ಆಚೆಗಡೆ ಎತ್ತಿದಾವೆ ಅನ್ನೋದನ್ನೇ ಅವನು ಮರ್ತು ಬಿಡ್ತಾನಂತೆ. ಇನ್ನು ಕೆಲವ್ರು ಜನರಿದ್ದಾರೆ, ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಎಂಬ ಎಲ್ಲಾ ಶಾಸ್ತ್ರಗಳನ್ನ ಮುಗಿಸ್ಬಿಟ್ಟು ಅಯ್ಯೋ ತಡವಾಗೋಯ್ತು ಅಂತ ಧಾವಿಸಿ ಬರುವಂತಹ ಈ ನಿಷ್ಠೆಯುಳ್ಳ ನಿಷ್ಠಾವಂತ ರಸಿಕರು ಕೂಡ ಇದಾರಂತೆ. ಇನ್ನು ಹುಟ್ಟದ ಮೇಲೆ ತಿನ್ನೋದಕ್ಕೆ ಈ ಜೀವನ ಇರೋದು, ಚೆನ್ನಾಗಿ ತಿನ್ನೋದಂದೇ ನನ್ನ ಜೀವನದ ಗುರಿ ಅಂತ ಅನ್ಕೊಂಡಿರೋರು, ಹೆಂಡತಿ ಮಕ್ಕಳು ಏನಾದ್ರೂ ಆಗ್ಲಿ ಅದು ಅವ್ರವ್ರ ಕರ್ಮ ಅಂತ ಇರೋ ಬರೋ ದುಡ್ಡನ್ನೆಲ್ಲ ತಗೊಂಡ್ ಬಂದು ಈ ಚಹಾ ಪಳಾರದ ಅಂಗಡಿಗೆ ಸುರಿಯುವಂತ ಶೂರರು ಕೂಡ ಇಲ್ಲಿ ನಮ್ಗೆ ಕಾಣಿಸ್ತಾರಂತೆ. ಇನ್ನ ವೃದ್ಧರು ಪೆನ್ಷನ್ ತಗೊಳ್ಳುವಂತವ್ರಿಗೆ ಬಾಯಿ ಚಪ್ಪಲ ಜಾಸ್ತಿ ನೋಡಿ, ಮನೆಯಲ್ಲಿ ಅಷ್ಟೊಂದೆಲ್ಲ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಮಗ ಸೊಸೆ ಅವ್ರದೇ ಒಂದು ರಾಯಭಾರ ಆಗೋಗಿರುತ್ತೆ. ಇನ್ನ ಅದಕ್ಕೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಈ ಚಹಾ ಪಳಾರದ ಅಂಗಡಿಗೆ ಬಂದು ಅವರ ಆಸೆಗಳನ್ನೆಲ್ಲ ತೀರಿಸ್ಕೋತಾರೆ, ಏನೇನ್ ತಿನ್ಬೇಕು ಅನ್ಸುತ್ತೋ ಎಲ್ಲಾನು ಚೆನ್ನಾಗಿ ತಿಂತಾರೆ. ಅದ್ರಲ್ಲಿ ಕೆಲವು ರೋಗಿಗಳು ಕೂಡ ಇರ್ತಾರೆ, ಮನೇಲಿ ಪಥ್ಯ ಪಥ್ಯ ಅಂತ ಏನು ತಿಂದಲೆ ಈ ಅಂಗಡಿಗೆ ಬಂದ್ಬಿಟ್ಟು ಎಣ್ಣೆಲಿ ಕರೆದಿರೋ ಚೆನ್ನಾಗಿ ಬಜ್ಜಿ ಬೋಂಡ ಅದು ಇದು ಅಂತ ಸಖತ್ತಾಗಿ ತಿಂತಾರೆ. ಯಾರಾದ್ರೂ ಕೇಳಿದ್ರೆ ಹಂಗೂ ಸಾಯ್ತೀವಿ ಹಿಂಗೂ ಸಾಯ್ತೀವಿ, ಕರೆದಿರೋ ತಿನ್ಬಿಟ್ಟೆ ಸಾಯನ ಬಿಡು, ಈ ಈ ಒಂದು ಜಗತ್ತಲ್ಲಿ ಯಾವುದೂ ಕೂಡ ಶಾಶ್ವತವಲ್ಲ, ಎಲ್ಲವೂ ನಶ್ವರ ಅಂತ ಹೇಳುವ ತತ್ವಜ್ಞಾನಿಗಳಿವರು. ಇನ್ನು ತರುಣರನ್ನ ಕೇಳಬೇಕಾ, ಹೇಳಿ ಕೇಳಿ ಉತ್ಸಾಹಿಗಳು, ಮಾಡೋ ಕೆಲಸ ಇಲ್ಲ, ಜವಾಬ್ದಾರಿ ಇನ್ನೂ ಇಲ್ಲ, ಮಾಡೋ ಕೆಲಸ ಇದ್ರೂ ಅವ್ರಿಗೆ ಅದನ್ನು ಮಾಡೋ ಮನಸ್ಸಿರೋದಿಲ್ಲ, ಹೇಗಾದರೂ ಹೊತ್ಕೊಳ್ಳಿಬೇಕು ಅಂತ ಚಹಾ ಅಂಗಡಿಗೆ ಬಂದು ಚಹಾ ಕುಡ್ಕೊಂಡು ಕೇರ ಮಾಡ್ಕೊಂಡಿರ್ತಾರೆ. ಹೀಗೆ ಅನೇಕ ಜನರು ಅವರ 5-6 ತಾಸುಗಳನ್ನು ಚಹಾ ಪಳಾರದ ಅಂಗಡಿಯಲ್ಲೇ ಕಳೀತಾರೆ ಅಂತ ಅಂದರೆ ಅದರಲ್ಲಿ ಆಶ್ಚರ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಹಳ್ಳಿಯ ಚಹಾ ಪಳಾರದ ಅಂಗಡಿ ನಮ್ಮ ಲೇಖಕರ ದೃಷ್ಟಿಗೆ ವಾರ್ತಾ ಇಲಾಖೆ ಇದ್ದಂತೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಈ ಹಳ್ಳಿ ಹೆಣ್ಮಕ್ಳೆಲ್ಲ ನೀರಿಗೆ ಹೋದಾಗ ಅಥವಾ ಬಟ್ಟೆಗೆ ಹೋದಾಗ ತಮ್ಮ ಕಷ್ಟ ಸುಖಗಳನ್ನ ಮಾತಾಡಿಕೊಂಡು ಅವ್ರ ಮನೆ ವಿಚಾರಗಳನ್ನ ಮಾತಾಡಿಕೊಂಡು ತಮ್ಮನ್ನು ತಾವೇ ವರ್ಣಿಸ್ಕೊಂಡು ಇನ್ನೊಬ್ಬರನ್ನ ಹಂಗಿಸ್ಕೊಂಡು ಇದ್ರೆ ಈ ಗಂಡಸರಿಗೆ ಸಾಮಾಜಿಕ ವಿಷಯಗಳನ್ನ ಬಿಟ್ಟು ಅವ್ರು ಅಷ್ಟಾಗಿ ಹೆಚ್ಚು ಬೇರೆ ಏನು ಮಾತಾಡೋದಿಲ್ಲ. ಅವರು ಆ ಒಂದು ವಿಷಯಗಳನ್ನ ಚರ್ಚಿಸೋದಕ್ಕೂ ಕೂಡ ಅವ್ರಿಗಿರುವಂತಹ ಪ್ರಶಸ್ತವಾದ ಸ್ಥಳ ಅಂದ್ರೆ ಅದು ಈ ಒಂದು ಚಹಾ ಹೋಟೆಲ್ಲೇ ಆಗಿದೆ ಅಂತ ಹೇಳ್ತಿದ್ದಾರೆ. ಇವರಿಗೆ ಮನೆ ವಿಷಯ ಎಷ್ಟು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಊರಲ್ಲಿ ಇರುವಂತಹ ಎಲ್ಲಾ ಸಮಾಚಾರಗಳು ಇವ್ರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಯಾರು ಸತ್ರು, ಯಾರು ಬಿಟ್ರು, ಯಾರ ಮನೇಲಿ ಬೆಂಕಿ ಬಿತ್ತು, ಯಾರ ಮನೇಲಿ ದರೋಡೆ ಆಯ್ತು, ಈ ತರ ಎಲ್ಲಾ ವಿಷಯಗಳು ಅವರಿಗೆ ಅಷ್ಟಾಗಿ ಗೊತ್ತಿರುತ್ತೆ, ಹಾಗೆ ಅವರು ಇದನ್ನೇ ಚರ್ಚಿಸೋದು. ಇನ್ನು ಅವರ ಮಾತುಗಳು ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ, ಗಿಡ್ಡ ಮಾಸ್ತರರು ಶಾಲೆಯಲ್ಲಿ ಹುಡುಗರೆ ಬಹಳ ಹೊಡಿತಾರಂತೆ, ಅವರ ರೀತಿ ಹೊಡೆಯೋದಕ್ಕೆ ಅವ್ರ ಹೆಂಡತಿಯ ಕಾಟವೇ ಕಾರಣವಂತೆ, ಈ ವಿಧವೆಯಾದ ಅಕ್ಕವರು ಯಾಕಷ್ಟು ಬೆಳಗಿನ ಸೀರೆಯನ್ನು ಉಡ್ಕೋಬೇಕು, ಈ ಹೊಸದಾಗಿ ವರ್ಗವಾಗಿರುವಂತಹ ನಮ್ಮ ಡಾಕ್ಟರು ಬರೀ ರೋಗಗಳಿಗೆ ಪ್ರಿಸ್ಕ್ರಿಪ್ಷನ್ ಮಾತ್ರ ಬರೀತಿದ್ದಾರಂತೆ, ಇನ್ನು ಬಿಸಿಯೂಟ ಬಂದಮೇಲೆ ಹೆಡ್ ಮಾಸ್ತರು ಬಹಳ ಹಣ ಗಳಿಸೋಕೆ ಶುರು ಮಾಡಿದಾರಂತೆ, ಅವನ್ ಯಾರು ಹುಡುಗ ವರದಕ್ಷಿಣೆ ತಗೊಳ್ಳೋದೇ ಇಲ್ಲ ಅಂತ ಬಡ್ಕೋತಿದ್ದ, ಈಗ ಅದ್ಯಾವುದೋ ಊರಲ್ಲಿ ಹೋಗ್ಬಿಟ್ಟು 3 ಲಕ್ಷ ವರದಕ್ಷಿಣೆಗೆ ಲಗ್ನ ನಿಶ್ಚಯ ಮಾಡ್ಕೊಂಡ್ ಬಂದಿದ್ದಾನಂತೆ.
ಇನ್ನು ಗುಂಡಣ್ಣ ಅನ್ನೋನು ಈ ಹುಡುಗರಿಗೆ ನೀತಿ ನಿಯಮಗಳೇ ಗೊತ್ತಿಲ್ಲ, ದೊಗ್ಳೆ ಪ್ಯಾಂಟು ಶರ್ಟ್ ಎಲ್ಲ ಹಾಕೊಂಡು ಓಡಾಡ್ತಾರೆ ಅಂತ ಹೇಳಿದ್ದಕ್ಕೆ ಚಂದ್ರಣ್ಣ ನಿನ್ ಮಗನೇ ಅವ್ರಿಗೆಲ್ಲಾರ್ಗೂ ಲೀಡರ್ ಅಂತೆ ಕಣಯ್ಯ ಅಂತ ಉತ್ತರವನ್ನ ಕೊಡ್ತಾರೆ. ಇನ್ನು ಆ ತಳವಾರ ಯಲ್ಲಪ್ಪನ್ಗೆ ಸೊಕ್ ಬಂದ್ಬಿಟ್ಟಿದೆ, ನಿನ್ನೆ ನಾನು ಅವನ ಎದುರುಗಿ ಬರ್ತಿದ್ರು ಕೂಡ ನನಗೆ ನಮಸ್ಕಾರನೇ ಮಾಡ್ಲಿಲ್ಲ, ಏನಂತ ತಿಳ್ಕೊಂಡಿದ್ದಾನ ನನ್ನ ಮಗ ಅಂತ ಇಲ್ಲಿ ಪಟೇಲ್ರು ಅದು ಯಾರಿಗೋ ಬೈತಿದ್ದಾರೆ. ಇನ್ನು ಶಿವಶರಣಪ್ಪನಿಗೆ ಅಷ್ಟೊಂದು ಸುಂದರವಾದ ಹೆಂಡತಿ ಯಾಕಿರ್ಬೇಕು ಅನ್ನೋದು ಈ ಶ್ರೀಮಂತ ಕಲ್ಲಪ್ಪನವರ ಗೂಢ ಪ್ರಶ್ನೆ ಆಗೋಗಿದೆಯಂತೆ. ಹೀಗೆ ತಮ್ಮ ಹೊಟ್ಟೆ ಕಿಚ್ಚು, ಸಿಟ್ಟು, ದರ್ಪ, ದಕ್ಕೆಗೊಂಡ ಗರ್ವ, ಅಳಲುಗಳಿಗೆ ಈ ಒಂದು ಚಹಾ ಹೋಟೆಲ್ ಅರ್ಥಾತ್ ಹಳ್ಳಿಯ ಪಾರ್ಲಿಮೆಂಟ್ ತರ ಇದೆ ಅನ್ನೋದನ್ನ ನಾವು ಹೇಳ್ಬೋದು. ದೇಶ ವಿದೇಶಗಳ ಸುದ್ದಿಗಳಿಗೂ ಇಲ್ಲಿ ಒಂದು ಪ್ರಶಸ್ತ ಉಂಟು, ಅಂದ್ರೆ ಅದಕ್ಕೂ ಕೂಡ ಸ್ಥಾನ ಇದೆ. ಆದ್ರೆ ಲೋಕಲ್ ಸುದ್ದಿಗಳಿಗಿರುವಂತಹ ಒಂದು ಮಹತ್ವ ಹೊರಗಿನ ಸುದ್ದಿಗಳಿಗಿಲ್ಲ ಅನ್ನೋದನ್ನ ಲೇಖಕರು ಹೇಳ್ತಿದ್ದಾರೆ. ಇನ್ನು ಪಟ್ಟಣಗಳನ್ನ ನೋಡ್ಕೊಂಡು ಬಂದಂತಹ ಅದ್ಭುತ ದೃಶ್ಯಗಳನ್ನ ವರ್ಣಿಸುವ ಸುದ್ದಿಯ ಸೂರಪ್ಪನವ್ರಿಗೂ ಕೂಡ ಈ ಹಳ್ಳಿಯ ಹೋಟೆಲ್ನಲ್ಲಿ ಜಾಗ ಇದೆಯಂತೆ. ಇನ್ನ ಅಜನ್ಮ ಬ್ರಹ್ಮಚಾರಿಯಾದಂತ ಹನುಮಾನ್ ಭಕ್ತನಾದ ಭರಮಣ್ಣ ತಾನು ಪಟ್ಟಣಕ್ಕೆ ಹೋದಾಗ ಶೋರೂಮ್ ಎದುರಿಗೆ ನಿಲ್ಸಿದ ಒಂದು ಹೆಣ್ಣು ಗೊಂಬೆಯನ್ನ ನೋಡ್ಬಿಟ್ಟು ಬಂದ್ಬಿಟ್ಟು, ಏನ್ ಹೆಣ್ಣಪ್ಪ ಅದು, ಕೈ ತೊಳೆದು ಮುಟ್ಬೇಕು ಅದನ್ನ ಅಂತ ಬಾಯಿ ಚಪ್ಪರಿಸುತ್ತಾ ಹೇಳಿದ್ದು ಉಂಟಂತೆ. ಇದನ್ ಕೇಳಿದ್ದ ಇನ್ನೊಬ್ಬ ಭೂಪ ನಗರದ ರೋಡ್ನಲ್ಲಿ ಹೋಗ್ತಿರುವಾಗ ಸೈಕಲ್ ಅಲ್ಲಿ ಈ ಪ್ಯಾಂಟು ಬುಷರ್ಟ್ ಧರಿಸಿದಂತ ಆಫೀಸ್ಗೆ ಹೊರಟಿರುವಂತ ಒಂದು ಹೆಣ್ಣು ಇರ್ತಾಳೆ, ಅವಳನ್ನ ನಿಲ್ಲಿಸ್ಬಿಟ್ಟು, ಯಜಮಾನ ನಮ್ ಸಾಹುಕಾರ ಶಂಕರಪ್ಪನ್ ಮನೆ ಎಲ್ಲಿದೆ ಅಂತ ಕೇಳಿದ್ನಂತೆ. ಅದಕ್ಕೆ ಅವಳು ಸ್ಟುಪಿಡ್ ಅಂತ ಬೈದು ಹೋದ್ಲಂತೆ. ಈ ರೀತಿ ಕತೆಗಳನ್ನ ಚಂದ್ರಭವನದಲ್ಲಿ ಹೇಳಿದ್ದನ್ನ ನಮ್ಮ ಲೇಖಕರು ಕಿವಿಯಾರೇ ಕೇಳಿದಾರಂತೆ. ಅಷ್ಟೇ ಅಲ್ಲ, ಆ ಭೂಪ ಇನ್ನು ಮುಂದುವರಿಸ್ಕೊಂಡು ಈಗ ಪಟ್ಟಣದಲ್ಲಿ ಗಂಡು ಹೆಣ್ಗಳಿಗೆ ವ್ಯತ್ಯಾಸನೇ ಇಲ್ಲ, ಯಾವ ಅಂತರವೂ ಕೂಡ ಇಲ್ಲ, ಯಾಕಂದ್ರೆ ಗಂಡು ಹೆಣ್ಣಾಗ್ತಿದ್ದಾರೆ, ಹೆಣ್ಣು ಗಂಡಾಗ್ತಿದೆ ಅಂತ ಬೂಡೆಗಳನ್ನ ಬಿಡ್ತಿದ್ದಂತೆ. ಇನ್ನು ಹಳ್ಳಿಯ ಹೋಟೆಲ್ಗಳಲ್ಲಿ ಈಗ ಸಿನಿಮಾ ದೇವತೆಗಳ ದರ್ಶನವೂ ಆಗ್ತಿದೆಯಂತೆ. ಒಂದು ಕಡೆ ತಿರುಪತಿ ವೆಂಕಟೇಶ್ವರನ್ ಫೋಟೋ ಇದ್ರೆ ಇನ್ನೊಂದು ಕಡೆ ಐಶ್ವರ್ಯ ರಾಯ್, ಹೇಮಾ ಮಾಲಿನಿ, ಧರ್ಮೇಂದ್ರರ ಕ್ಯಾಲೆಂಡರ್ಗಳು ಶೋಭಿಸ್ತಿದ್ಯಂತೆ. ಅಷ್ಟರ ಮಟ್ಟಿಗೆ ನವೀನತೆಯ ಗಾಳಿ ಹಳ್ಳಿಯ ಚಹಾ ಪಳರದ ಅಂಗಡಿಯಲ್ಲೂ ಕೂಡ ಬೀಸಿದೆ ಅಂತ ಹೇಳ್ತಿದ್ದಾರೆ. 20 ವರ್ಷಗಳ ಹಿಂದೆ ಗ್ರಾಮಾಫೋನ್ ಆದ ರೆಕಾರ್ಡ್ಗಳು ಜನರನ್ನ ತಣಿಸುತ್ತಿದ್ದಂತೆ. ಇಂದು ಟಿವಿ, ರೇಡಿಯೋ, ಸ್ಟೀರಿಯೋ, ಟೇಪ್ ರೆಕಾರ್ಡರ್ಗಳಿಂದ ಹಿಡಿದು FM ರೇಡಿಯೋ ವರೆಗೂ ನೋಡಬಹುದು. ಈ ರಾಮಾಯಣ ಮಹಾಭಾರತ ಸೀರಿಯಲ್ ಬರುವಾಗಂತೂ ಟಿವಿಗೆ ಪೂಜೆ ಸಲ್ಲಿಸಿ ಧಾರಾವಾಹಿಗಳನ್ನ ಬಹಳ ಭಕ್ತಿಯಿಂದ ನೋಡಿದ್ದು ಉಂಟಂತೆ. ಆದ್ರೆ ಈ ತರುಣರು ಕೆಲವು ಹಾಡುಗಳನ್ನ ಬಂದ್ರೆ ಆಸಕ್ತಿಯಿಂದ ಕೇಳ್ತಾ ಗುನುಗುಸ್ತಿದ್ರೆ ಈ ವೃದ್ಧರು ಯಾರು ತಮ್ಮನ್ನ ನೋಡದಿರೋದು ಖಾತ್ರಿ ಮಾಡಿಕೊಂಡು ತಲೆ ತೂಗಿಸ್ತಿದ್ರಂತೆ ಅಂತ ಇಲ್ಲಿ ತಮಾಷೆಯನ್ನ ಮಾಡಿದ್ದಾರೆ. ನಮ್ಮ ಲೇಖಕರಿಗೆ ಈ ಹಳ್ಳಿಯ ಚಹಾ ಪಳಾರದ ಅಂಗಡಿ ಅಂದ್ರೆ ಬಹಳ ಅಭಿಮಾನ, ಅಷ್ಟೇ ಯಾಕೆ ಪ್ರೀತಿಯೂ ಕೂಡ ಇದೆಯಂತೆ. ಈ ಗಾಳಿ ಬರ್ರನೆ ಬೀಸ್ತಿರ್ಬೇಕಾದ್ರೆ, ಮಳೆ ದೋ ಎಂದು ಬೀಳ್ತಿರ್ಬೇಕಾದ್ರೆ, ಅಂತಹ ವೇಳೆಯಲ್ಲಿ ಹಳ್ಳಿಯ ಚಹಾವನ್ನ ಗುಟುಗುಟ್ಟಕ್ಕಾಗಿ ಕುಡಿಯುತ್ತಾ ಕೂರ್ಬೇಕಂತೆ. ಆಗ ಅವರಿಗೆ ದೊರೆಯುವಂತಹ ಸುಖ ಸಂತೋಷಗಳ ಸಮನಾಗಿ ಭೂಲೋಕದ ಯಾವುದೇ ಸಿರಿ ಸಂಪತ್ತು ನಿಲ್ಲಲಾರದು ಅನ್ನೋದು ಅವರ ಅಭಿಪ್ರಾಯವಾಗಿದೆ. ಇಷ್ಟೆಲ್ಲಾ ಕೇಳಿದ್ಮೇಲೆ ನೀವು ಕೂಡ ನಿಮ್ ಸಮೀಪದ ಹಳ್ಳಿಯ ಚಹಾ ಪಳಾರದ ಅಂಗಡಿಗೆ ಭೇಟಿ ಕೊಟ್ಟೇ ತೀರ್ತೀರಾ ಅನ್ನೋದು ಅವರ ನಂಬಿಕೆಯಾಗಿದೆ.